ನಮಸ್ತೆ, ನಾನು ಜೋಸೆಫ್ ಲೋಬೋ ಶಂಕರ್ಪುರ. ಜೋಸೆಫ್ ಲೋಬೋ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ವಿಶೇಷವಾಗಿ ಒಂದು ಹಣ್ಣಿನ ಲೋಕಕ್ಕೆ ತಮಗೆ ಪರಿಚಯ ಮಾಡ್ತಾ ಇದ್ದೇನೆ. ಇದೊಂದು ವಿಶೇಷ ಗಿಡ, ಯಾಕೆಂದರೆ ಇದನ್ನು ಗಾರ್ಡನಲ್ಲಿ ಅಥವಾ ಪಾಟ್ಗಳಲ್ಲಿ ಅಥವಾ ನೆಲದಲ್ಲಿ ಈ ಮೂರು ವಿಧದಲ್ಲೂ ಇದನ್ನು ಸುಲಭವಾಗಿ ಬೆಳೆಸಬಹುದು. ಇದನ್ನು ಬೆಳೆಸಲು ಅತಿ ಕಷ್ಟದ ವಿಷಯವೇನಲ್ಲ, ಅತಿ ತುಂಬ ಸುಲಭವಾಗಿ ಈ ಹಣ್ಣಿನ ಗಿಡವನ್ನು ಬೆಳೆಸಬಹುದು. ಹಣ್ಣಿನ ಗಿಡ ಬೆಳೆಸಿ ಕೇವಲ 6 ತಿಂಗಳಿಂದ 1 ವರ್ಷದೊಳಗೆ ತಮಗೆ ಕಾಯಿ ಲಭ್ಯವಾಗಿ ಹಣ್ಣು ಸೇವಿಸುವಂಥ ವಿಶೇಷ ಗಿಡ ಇದು. ತುಂಬ ಕಾಯಬೇಕಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಇದರ ಹೆಸರೇನು, ಹೆಸರು ವಿಶೇಷವಾಗಿ ಇದನ್ನು ಪೀನಟ್ ಬಟರ್ ಅಂತ ಕರೀತಾರೆ. ಪೀನಟ್ ಬಟರ್ ಫ್ರೂಟು, ಪೀನಟ್ ಅಂದ ತಕ್ಷಣ ನೆಲಗಡಲೆ ಬೀಜದ ಒಂದು ನೆನಪು ನಮಗೆ ಬರ್ತದೆ. ಯಾಕೆಂದರೆ ಇದಕ್ಕೆ ಪೀನಟ್ ಕರೀತಾರೆ. ನೆಲಗಡಲೆ ಬೀಜದ ಸುವಾಸನೆ ಹಾಗೂ ಟೇಸ್ಟನ್ನು ಇದು ಹೊಂದಿರ್ತದೆ. ಅದಕ್ಕೋಸ್ಕರ ಇದಕ್ಕೆ ಪೀನಟ್ ಬಟರ್ ಅಂತ ಕರೀತಾರೆ. ಸಸ್ಯ ವಿಶೇಷವಾಗಿ ಸಾಧಾರಣ 3 ಫೀಟ್ ಹೈಟ್ ಬರುವಾಗಲೇ ತಮಗೆ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ. ಫ್ಲವರಿಂಗ್ ಸ್ಟಾರ್ಟ್ ಆಗಿ ಕೇವಲ ಒಂದು 45 ದಿನದಲ್ಲೇ ಕಾಯಿ ರೆಡಿ ಆಗ್ತದೆ. ಸಸ್ಯದ ಎಲೆ ಈ ರೀತಿ ಇದೆ, ತಮಗೆ ನೋಡಲು ಎಲೆ ಈ ರೀತಿ ಇದೆ. ಸಸ್ಯವು ಡಾರ್ಫ್ ವೆರೈಟಿ ಜಾತಿಗೆ ಸೇರಿದಂಥ ಸಸ್ಯ. ಫ್ಲವರಿಂಗ್ ಸ್ಟಾರ್ಟ್ ಆದ 45 ದಿನದಲ್ಲಿ ಈ ರೀತಿಯ ಹಣ್ಣುಗಳು ಬಿಡ್ತವೆ. ಗೊಂಚಲು ಗೊಂಚಲಾಗಿ ಒಂದು ಗಿಡದಲ್ಲಿ ಸಾಧಾರಣ 300-400 ಹಣ್ಣು ತೂಗ್ತದೆ. 1.5 ವರ್ಷದ ಗಿಡದಲ್ಲಿ 300-400 ಹಣ್ಣು ಗೊಂಚಲು ಗೊಂಚಲಾಗಿ ತೂಗ್ತದೆ. ಹಣ್ಣು ಕಾಯಿ ಇರುವಾಗ ಇದನ್ನು ಸಲಡಾಗಿ ಅಥವಾ ಗ್ರೀನ್ ಸಲಡಾಗಿ ಕಟ್ ಮಾಡಿ ಉಪ್ಪು ಬೇರೆ ಯಾವುದೇ ರೀತಿಯ ಮಸಾಲೆ ಪದಾರ್ಥಗಳನ್ನು ಹಾಕಿ ಇದನ್ನು ಸೇವಿಸಬಹುದು ಅತಿ ರುಚಿಯಾಗಿ. ಅದೇ ರೀತಿ ಹಣ್ಣು ಬಲಿತ ತಕ್ಷಣ ಈ ರೀತಿ ಕಡು ಕೆಂಪು ಕಲರನ್ನು ಹೊಂದಿರ್ತದೆ. ಹಣ್ಣು ತುಂಬ ಸಾಫ್ಟ್ ಆಗ್ತದೆ. ಆ ಟೈಮಲ್ಲಿ ಇದನ್ನು ಹಾಲು ಅಥವಾ ಬೇರೆ ರೀತಿಯಲ್ಲಿ ಮಿಲ್ಕ್ ಶೇಕ್ ಅಥವಾ ಜ್ಯೂಸ್ ಮಾಡಿ ಇದನ್ನು ಕುಡಿಯಬಹುದು. ಅತಿ ಟೇಸ್ಟ್ ಎಷ್ಟು ಟೇಸ್ಟ್ ಇದೆಯೋ ಅಷ್ಟು ನಮ್ಮ ಹೆಲ್ತಿಗೂ ಇದು ತುಂಬ ಬೆನಿಫಿಟನ್ನು ಹೊಂದಿರ್ತದೆ ಈ ಸಸ್ಯವು. ಆದುದರಿಂದ ಇದನ್ನು ಸುಲಭವಾಗಿ ತಮ್ಮ ಮನೆಯಲ್ಲಿ ಬೆಳೆಯಿರಿ. ಯಾವುದೇ ಕಷ್ಟ ಇಲ್ಲದೆ ಇಂಥ ಸುಲಭದಲ್ಲಿ ಸಿಗುವ ಹಣ್ಣುಗಳನ್ನು ತಾವು ಸೇವಿಸಿರಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.